ನಾವು ಈ ಶಾಲೆಯಲ್ಲಿ ಈ ಕಾರ್ಯಕ್ರಮ ಇರಲಿಕ್ಕೆ ಕಾರಣ ಏನಂದರೆ ಸುಮಾರು 12 ವರ್ಷದಿಂದ ತಮಿಳುನಾಡಿನ ಒಂದು ಶಾಲೆಯಲ್ಲಿ ಒಂದು ದೊಡ್ಡ ದುರಂತ ನಿಂತಿದೆ. ದುರಂತದಲ್ಲಿ ಸುಮಾರು ಒಂದು 40-50 ಶಾಲಾ ಮಕ್ಕಳು ಅಲ್ಲಿ ಈ ಬೆಂಕಿ ಅನಾಹುತದಿಂದ ಹಸನು ಇರ್ತಾರೆ. ಕಾರಣ ಏನಂದರೆ ಅಲ್ಲೂ ಹಾಗೆ ಇದೇ ಥರ ಒಂದು ಬಿಸಿ ಊಟ ಒಂದು ವ್ಯವಸ್ಥೆ ಇರ್ತದೆ. ಸರಿಯಾದ ಒಂದು ಮುಂಜಾಗ್ರತೆ ಕ್ರಮ ಅದು ಕೈಗೊಳ್ಳಿರುವುದರಿಂದ ಸರಿಯಾದ ಮಕ್ಕಳಿಗೆ ಕಳಬರಲಿಕ್ಕೆ ಒಂದು ಸ್ಟೇಟ್ ಕೇಸ್ ಅಥವಾ ಬೇರೆ ಥರದ ವ್ಯವಸ್ಥೆ ಸರಿಯಾಗಿ ಇರುವುದಿಲ್ಲ. ಆವಾಗ ಒಂದು ಅನಾಹುತ ನಡೆದಿರ್ತದೆ. ಅನಾಹುತ ನಡೆದ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಣ್ಣ ಮಕ್ಕಳ ಜೀವಹಾನಿ ಆಗಿರುತ್ತದೆ. ಅದರ ನಂತರ ನಮ್ಮ ದೇಶದಲ್ಲಿ ದೇಶಾದ್ಯಂತ ಪ್ರತಿ ವರ್ಷ ಯಾವಾಗಲೂ ಈ ಶಾಲೆಯಲ್ಲಿ ಈ ಅಗ್ನಿ ಅನಾಹುತ ಬಗ್ಗೆ ವಿಪರೀತವಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಆದೇಶಿಸುತ್ತಾರೆ. ಅದೇ ರೀತಿ ನಾವು ಯಾವಾಗಲೂ ಇದರ ಬಗ್ಗೆ ಉಚಿತವಾಗಿ ಈ ತರಗತಿಗಳನ್ನು ಶಾಲೆಯಲ್ಲಿ ಹೆಚ್ಚಾಗಿ ಶಾಲೆಗೆ ಪರಿಸ್ಥಿತಿ ಕೊಡಲಿಕ್ಕೆ ನಮ್ಮ ಇಲಾಖೆ ಆದೇಶ ಆಗಿರ್ತದೆ. ಅದೇ ರೀತಿ ನಾವು ಬೇರೆ ಕಡೆಯಿಂದ ಇದೇ ರೀತಿ ಕ್ಲಾಸ್ಗಳನ್ನೆಲ್ಲ ಕೊಡ್ತಾಯಿರ್ತೀವಿ. ಅಂದರೆ ಆದಷ್ಟು ನಾವು ಅದರ ಬಗ್ಗೆ ಮುನ್ನೆಚ್ಚರಿಕೆ ಜನ ಕೈಗೊಳ್ಳಿ ಅಥವಾ ವಿದ್ಯಾರ್ಥಿಗಳಂತ ಅಥವಾ ಮುಖ್ಯ ಅಧ್ಯಾಪಕರು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ದೊಡ್ಡ ಮಟ್ಟದಲ್ಲಿ ಆದರೆ ಹಾಗೂ ಅದು ಇಲ್ಲಿ ನಡೆದಿರುವವರಿಗೆ ಅದು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದೇ ಇಲಾಖೆ ಬೇರೆ ಬೇರೆ ಇಲಾಖೆ ಇರ್ತದೆ, ಅದಕ್ಕೆ ಪ್ರಿಕಾಷನ್ ತಗೊಳ್ತದೆ. ಮೊದಲನೇದಾಗಿ ಯಾವುದೇ ಒಂದು ಅಗ್ನಿ ಅನಾಹುತಗಳು ಒಂದೇ ಸಲ ದೊಡ್ಡ ಮಟ್ಟದಲ್ಲಿ ನಡೆಯುವುದಿಲ್ಲ. ಮತ್ತು ಸಣ್ಣ ರೀತಿಯಲ್ಲಿ ನಡೀತದೆ. ಸಣ್ಣ ರೀತಿ ನಡೆದಾಗ ನಾವು ಅದು ಆ ಸಣ್ಣ ರೀತಿಯಲ್ಲೇ ನಡೆಸುವ ಹಲವಾರು ವಿಧಾನ ನಮಗೆ ಗೊತ್ತಿರ್ತದೆ. ನಾವು ಕೆಲವು ನಿಮಿಷ ಅದು ಬಿಂಕಿ ಸಣ್ಣ ರೀತಿ ಇರುತ್ತೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದ್ರೆ ಅದೇ ದೊಡ್ಡದಾಗಿ ಹೋಗುದು. ಒಂದೇ ಸಲ ಇಡೀ ಎಕರೆಗಟ್ಟಲೆ ಜಾಗದಲ್ಲಿ ಬೆಂಕಿ ಆಗುವುದಿಲ್ಲ. ಈ ಅಡುಗೆ ಮನೆ ಅಥವಾ ಮನೆ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಎಲ್ಲೇ ಆಗಲಿ ಮತ್ತು ಅದು ಸಣ್ಣ ರೀತಿ ಫೈರ್ ಆಗಿರ್ತದೆ. ಸಣ್ಣ ರೀತಿ ಫೈರ್ ಆದಾಗ ಅಲ್ಲಿ ನಾವು ಅಲ್ಲಿ ಇರುವ ವಸ್ತುಗಳನ್ನೇ ಆ ಒಂದು ತೆಗೆದುಕೊಂಡು ಕೂಡಲೇ ಇಮಿಡಿಯೇಟ್ ಆಗಿ ಅದನ್ನು ಪುಟೌಟ್ ಮಾಡಲಿಕ್ಕೆ ನಂಬಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಬೆಂಕಿ ದೊಡ್ಡ ಮಟ್ಟಕ್ಕೆ ಹೋಗುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದೇ ರೀತಿ ಸಣ್ಣ ಮಟ್ಟದ ಬೆಂಕಿ ಆದಾಗ ಅದನ್ನು ನಂಬಲಿಕ್ಕೆ ಸಹ ನಾವು ಬೇರೆ ಬೇರೆ ವಿಧಾನ ಬೇಕಂತಿಲ್ಲ. ಉದಾಹರಣೆಗೆ ಒಂದು ಸಣ್ಣ ಮಟ್ಟದ ಬೆಂಕಿ ಆದರೆ ಅದನ್ನು ಗೋಣಿಚಿತ್ತದಲ್ಲಿ ಒಟ್ಟೆ ಗೋಣಿಚಿತ್ತದಲ್ಲಿ ನೆನೆಸ್ಬೋದು ಅಥವಾ ಈ ಸೊಪ್ಪಿನ ತುಂಡಿಯಲ್ಲಿ ನೆನೆಸ್ಬೋದು ಅಥವಾ ಉಳಿದಿರುವ ವಸ್ತುಗಳನ್ನು ಅಲ್ಲೇ ಬಿಟ್ಟು ಉಳಿದಿರುವ ವಸ್ತುಗಳನ್ನು ಬೇರ್ಪಡಿಸಿ ಬೆಂಕಿಯನ್ನು ನೆನೆಸ್ಬೋದು. ಈ ರೀತಿ ಮೆಥಡಲ್ಲಿ ನಾವು ಸಣ್ಣ ಮಟ್ಟದಲ್ಲಿ ಆದರೆ ನೆನೆಸ್ಬೋದು ಅಂತ ಹೇಳಿ ನಾನು ಹೇಳಿ ಇಚ್ಛೆ ಪಡ್ತೇನೆ. ಅದೇ ರೀತಿ ಆ ಎಲ್ಲ ಬೆಂಕಿಗಳನ್ನು ನಾವು ಇಲ್ಲಿ ಮಾಡಲಿಕ್ಕೆ ಇಲ್ಲಿ ಮಾಡಿ ನಿಮಗೆ ಸಣ್ಣ ಮಟ್ಟದಲ್ಲಿ ಮಾಡಿ ನೀವು ಅದನ್ನು ನಿಮ್ಮಲ್ಲಿ ಅದನ್ನು ಬೆಂಕಿ ನೆನೆಸಿ ನಾವು ಯಾವ ರೀತಿ ಅಂತ ಹೇಳಿ ಮಾಡಿಕೊಡ್ತಿದ್ದೀವಿ. ಅದೇ ಥರ ನಮ್ಮ ಇಲಾಖೆ 1947 ಇಸ್ವಿಯಿಂದ ಕಾರ್ಯನಿರ್ವಹಿಸ್ತಿದೆ. 1947 ಇಸ್ವಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಬ್ರಿಟಿಷರ ಕಾಲದಲ್ಲಿ ನಮ್ಮ ಅಗ್ನಿಶಾಮಕ ಠಾಣೆ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿತ್ತು. ಬೆಂಗಳೂರಿನಲ್ಲಿ 2 ಅಗ್ನಿಶಾಮಕ ಠಾಣೆ ಇತ್ತು. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ 5 ಅಗ್ನಿಶಾಮಕ ಠಾಣೆ ಆಯಿತು. ಅದರಲ್ಲಿ ಒಂದು ವಿಶೇಷ ಏನಂದರೆ ನಮ್ಮ ಮಂಗಳೂರು ಮತ್ತು ಉಡುಪಿ ಸಹ ಆವಾಗ ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ಅಗ್ನಿಶಾಮಕ ಠಾಣೆಗಳು ಓಪನ್ ಆಗಿ ಸಾರ್ವಜನಿಕ ಸೇವೆಗೆ ಸೇವೆಯ ನಿರತವಾಗಿದೆ. ಅದೇ ರೀತಿ ಇವತ್ತು 234 ಅಗ್ನಿಶಾಮಕ ಠಾಣೆ ರಾಜ್ಯಾದ್ಯಂತ ಈಗ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಹೇಳೋದಾದರೆ ನಮ್ಮಲ್ಲಿ IPS ಅಧಿಕಾರಿಗಳು 3 ಜನ ಅಧಿಕಾರಿಗಳು ನಮ್ಮ ಬೆಂಗಳೂರಿನಲ್ಲಿ ಇದ್ದಾರೆ. ಅವರ ಕೈಗಳಿಗೆ ನಮ್ಮ ಈ ಥರ ಎಲ್ಲ ಸಾಧಾರಣ ಒಂದು 10-15 ಶ್ರೇಣಿ ಅಧಿಕಾರಿಗಳು ಬರ್ತಾರೆ. ಅದೇ ರೀತಿ ನಮ್ಮ ಠಾಣೆ ವಿಷಯದಲ್ಲಿ ಬಂದರೆ ನಮ್ಮ ಠಾಣೆಯಲ್ಲಿ ಈಗ ಬೈದು ಠಾಣೆಯಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆ ಒಂದು ಖಾಲಿ ಇದೆ. ಆ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಇದೆ, ಅದೇ ನಾನು ಅಲ್ಲಿ ಕರ್ತವ್ಯದಲ್ಲಿದ್ದೇನೆ. ಅದೇ ರೀತಿ ನಮ್ಮಲ್ಲಿ ವಿವಿಧ ಪ್ರಮುಖ ಅಗ್ನಿಶಾಮಕರು ಅಗ್ನಿಶಾಮಕ ಚಾಲಕರು ಹಾಗೂ ಅಗ್ನಿಶಾಮಕ ಅಂತ ಹೇಳಿ 27 ಜನ ಸಿಬ್ಬಂದಿ ಇರಬೇಕು. ಅದರಲ್ಲಿ ಈ ಆಲ್ರೆಡಿ ನಾವೊಂದು 18 ಜನ ಸಿಬ್ಬಂದಿ ಹಗಲು ರಾತ್ರಿ ಇಲ್ಲದೆ ಇಲ್ಲಿ ಎಲ್ಲ ವೇಳೆಯಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಅಣಿಯಾಗಿದ್ದೀವಿ, ಮಾಡ್ತಾ ಇದ್ದೀವಿ. ಯಾವುದೇ ದುರ್ಘಟನೆ ಆಗಲಿ ಅಥವಾ ಜನರಿಗೆ ಕಷ್ಟ ಸಾಧ್ಯವಾದ ಯಾವುದೇ ಕೆಲಸ ಆಗಲಿ, ಬರೀ ಬೆಂಕಿ ಒಂದೇ ಅಂತ ಅಲ್ಲ, ಯಾವುದೇ ಪ್ರಾಕೃತಿಕ ಭೂಕಂಪ ಆಗಿರ್ಬೋದು ಅಥವಾ ನೆರೆ ಬಂದಲ್ಲ ಆಗಿರ್ಬೋದು ಅಥವಾ ಭೂಕುಸಿತ ಆಗಿರ್ಬೋದು ಸುನಾಮಿ ಆಗಿರ್ಬೋದು, ನಮ್ಮಿಂದಾದ ಅಂದರೆ ನಾವು ಹೋಗಿ ಒಂದೇ ಸಲ ನಮ್ಮಿಂದೇ ಎಲ್ಲ ಪರಿಹಾರಾಗ್ತದಂತ ಪ್ರಶ್ನೆ ಇಲ್ಲ. ಸಾರ್ವಜನಿಕರ ಜೊತೆಗೆ ನಾವಿದ್ದೀವಿ, ಅವರಿಗೊಂದು ಒಬ್ಬರು ಬೇಕಾಗುತ್ತೆ. ಏನೋ ಒಂದು ಕೆಲವು ಕಷ್ಟ ಸಾಧ್ಯವಾದ ಕೆಲಸ ಇದ್ದರೆ ನಾವು ಇದರಲ್ಲಿ ನಾವಿದ್ದರೆ ಅವರಿಗೆ ಒಂದು ಹುಮ್ಮಸ್ಸು ಬರ್ತದೆ, ಆ ಕೆಲಸ ಉದ್ಯೋಗ ಮಾಡ್ಬೋದಂತೇಳಿ. ಅದೇ ರೀತಿ ಕೆಲವು ಈ ಬಾವಿಯ ದುರ್ಘಟನೆ ಇರ್ಬೋದು, ಬಾವಿಯಲ್ಲಿ ಸ್ವಲ್ಪ 30-40 ಆವಾಗಲೇ ಬಿದ್ದಿರ್ತಾರೆ. ಇತ್ತೀಚೆಗೆ ಇಲ್ಲಿ ಕಾಲು ಸಾಮಾನ್ಯತೆ ಇತ್ತೀಚೆಗೆ ಒಂದೇ ಆಯಿತು. ಅವರು ಏನು ಕೆಲಸ ತೆಗೆದು ಇಟ್ಟಿರಂತೆ ಮೇಲ್ವಧಿಕಾರಿ ಇಲ್ಲ, ಸ್ವಲ್ಪ ರೈತರು ಬರ್ತಾರೆ. ಅದನ್ನು ಸಹ